ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶರಣಪ್ಪ. ಶರಣಪ್ಪ ಅಂತೇಳಿ ಸರ್, ಯಾವ ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಾಗಿದ್ರ? ಸ್ವಂತ ಗ್ರಾಮ ಪಂಚಾಯತ್ ಗೆದ್ದು ಸದಸ್ಯರಾಗಿದ್ರ ಸರ್. ನಿಮ್ಗೆ ಗೆದ್ದಾಗ ಟೋಟಲ್ ಬಂದಂತ ಮತಗಳು ಸರ್ ನಿಮಗೆ? 203 ಸರ್. ಲೀಡಿಂಗು 35 ಓಟಿಂದ ಗೆದ್ದಿದ್ದು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರ ಸರ್. ರಾಜಕೀಯ ಜೀವನ ಹೆಂಗೆ ಅನಿಸ್ತಾ ಇದೆ ಸರ್ ನಿಮಗೆ? ಚೆನ್ನಾಗಿ ಅನಿಸ್ತದೆ ಅಂದ್ರೆ ಒಂದು ಜನರ ಸೇವೆ ಮಾಡಕೊಂಡ್ರೆ ರಾಜಕೀಯ ಅಂದ್ರೆ ಚೆನ್ನಾಗಿ ಕೂಡ ಅನಿಸ್ತಾ ಇದೆ. ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ರ ಸರ್? 5 ವರ್ಷ. ಒಂದು 5 ವರ್ಷದ ರಾಜಕೀಯ ಅನುಭವ ಇದೆ ನಿಮಗೆ ಸರ್. ಯಾವ ಪಕ್ಷ ಫಾಲೋವರ್ ಸರ್? ಬಿಜೆಪಿ ಪಕ್ಷದ ಬೆನ್ನಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ರ ಸರ್. ಇವಾಗ ಪ್ರೆಸೆಂಟ್ ನೀವು ಗ್ರಾಮ ಪಂಚಾಯತ್ ಸದಸ್ಯರು, ನೆಕ್ಸ್ಟ್ ಇನ್ನೂ 5 ವರ್ಷ ಕಾಲು ಇದೆ ಸರ್ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಸರ್. ನಿಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಏನೇನು ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅನ್ಕೊಂಡಿದ್ದೀರ, ನಿಮ್ಮ ವಾರ್ಡಿಗೆ ಅಥವಾ ನಿಮ್ಮ ಊರಿಗೆ ಸರ್? ಭಾಳಷ್ಟು ಕೆಲಸ. ಹಾಂ ಸರ್. ನೀರಿನ ಸಮಸ್ಯೆ, ಡ್ರೈನೇಜ್. ಹಾಂ ಸರ್. ವ್ಯವಸ್ಥೆ. ಹಾಂ ಸರ್. ಎಲ್ಲ ಮಾಡ್ಬೇಕಂತ. ನೀರಿನ ಮೂಲಭೂತ ಸೌಕರ್ಯಗಳು ಸರ್, ಈ ತರ ಶೌಚಾಲಯ, ಲೈಟ್ಸ್, ಈ ತರ ಸಮಸ್ಯೆಗಳು ಬಗೆಹರಿಸಿದ್ರ ಅಂದ್ರೆ ಪ್ರೆಸೆಂಟ್ ಸಮಸ್ಯೆ ಕಾಣಿಸ್ತಾ ಇರೋದು ಸಿಸಿ ರಸ್ತೆ, ನೀರಿನ ಈ ಸಮಸ್ಯೆಗಳನ್ನ ಉಳಿದ ಕಾಲದಲ್ಲಿ ಬಗೆಹರಿಸ್ಬೇಕು ಅನ್ಕೊಂಡಿದ್ರ ಸರಿ ಸರ್. ಸರ್, ನಿಮ್ಮ ಮನಿತಾನದಲ್ಲಿ ರಾಜಕೀಯಕ್ಕೆ ನೀವೇ ಮೊದಲನೇ ಬಾರಿಯಾಗಿ ಬಂದ್ರೆ ಯಾರಾದ್ರೂ ಹಿಂದ್ಗಡೆ ಬಂದಿದ್ದಾರ ಸರ್? ನೀವೇ ಮೊದಲನೇ ಬಂದಿದ್ದೀರಾ ಸರ್. ಇನ್ನು ರಾಜಕೀಯದಲ್ಲಿ ಏನಾದ್ರೂ ಮುಂದೆ ಬೆಳಿಬೇಕು ಅನ್ನೋ ಆಸೆ ಏನಾದ್ರೂ ಇದೇನಾ ಸರ್ ನಿಮ್ಗೆ? ಹಿಂಗೆ ಮಾಡ್ಕೊಂಡು ಬೆಳಿತೀವಿ. ಜನರ ಬೆಂಬಲ ಇದ್ರೆ ಹಿಂಗೆ ಮುಂದೆ ಬೆಳಿಬೇಕನ್ನೋ ಆಸೆ ಕೂಡ ಏನ್ ನಿಮ್ಗಿದೆ? ಸರಿ ಸರ್. ಓಕೆ ಸರ್. ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಸಪೋರ್ಟ್ ಗುರುಗಳು ಅಂತೇಳಿ ಯಾರಾದ್ರೂ ಇದಾರ? ಹ್ಮ್, ಹೆಸರು ಹೇಳಿ ಸರ್. ಪ್ರಕಾಶ್ ಪಾರ ಅಂತ. ಪ್ರಕಾಶ್ ಪಾರ ಅಂತೇಳಿ ಅವರೇ ನಿಮ್ ಸಪೋರ್ಟರ್ ಅಂತ ಹೇಳಕ್ ಇಷ್ಟಪಡ್ತಾ ಇದಾರ? ಸರಿ ಸರ್. ಓಕೆ ಸರ್. ಇವಾಗ ನೀವು ಗೆದಿಲಕ್ಕ ನಿಮ್ಮ ವಾರ್ಡಿನ ಜನರ ಕಾಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್ ನೀವು? ಸರ್, ಇವಾಗ ನೀವು ಗೆದಿಲಕ್ಕ ನಿಮ್ಮ ವಾರ್ಡಿನ ಜನರ ಕಾಣ ಓಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? ಜನರು ಓಟ್ ಹಾಕಿ ನಮ್ಗೆ ಆರಿಸ್ತಂದ್ರೆ ಧನ್ಯವಾದ. ಹಾಂ ಸರ್. ಅವ್ರು ಏನೇ ಕೆಲಸ ಹೇಳಿದ್ರು ನಾ ಮಾಡ್ಬೇಕು. ಹಾಂ ಸರ್. ಸರಿ ಸರ್. ಓಕೆ ಸರ್. ಇವಾಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಇನ್ನು 19 ಜನ ಟೋಟಲ್ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಕೂಡ ಇದಾರೆ ಸರ್. ಸರ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ ಸರ್? ಎಲ್ಲ ನಾವು ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು. ಜನರ ಏನೇ ತಕ್ಲೀಫ ಸಂಕಟ ಇದ್ರು ನಾವು ದೂರ ಮಾಡ್ಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಇದ್ದು ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ ಇಷ್ಟಪಡ್ತಾ ಇದ್ರ ಸರ್. ಇವಾಗ ನಮ್ ಟ್ವೆಂಟಿ 24x7 ಕರ್ನಾಟಕ .com ಜೊತೆ ಮಾತಾಡ್ತಾರೆ, ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಸರಿ ಅನಿಸ್ತದೆ. ಚೆನ್ನಾಗಿ ಅನಿಸ್ತದೆ. ಸರಿ ಸರ್. ಓಕೆ. ಇದೇ ರೀತಿ ನಿಮ್ ಕೆಲಸ ಕಾರ್ಯ ಮುಂದುವರಿತಾ ಧನ್ಯವಾದಗಳು ಸರ್. ನಮಸ್ಕಾರ.